ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. 65ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಹಾಲಕ್ಷ್ಮೀಪುರ ಕ್ಷೇತ್ರದ ನಾಗಪುರದಲ್ಲಿ ಮಾಜಿ ಶಾಸಕ ನೆಲ ನರೇಂದ್ರ ಬಾಬು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ನೇತೃತ್ವದಲ್ಲಿ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀನಿವಾಸ್, ವೆಂಕಟೇಶ್ ಮೂರ್ತಿ, ವೆಂಕಟೇಶ್ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಕ್ಷೇತ್ರ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಕಲ್ಪ ಮಾಡುತ್ತೇನೆ, ಕನ್ನಡವನ್ನು ಬಳಸುವುದು, ಕನ್ನಡ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು. ಚಂದ್ರ, ನಮ್ಮ ಕ್ಷೇತ್ರದಲ್ಲಿ ಕನ್ನಡ ಭವನವನ್ನು ಕಟ್ಟಲು ಸಮಗ್ರ ಒತ್ತಾಯ ಹಾಗೂ ಸಂಕಲ್ಪ ಮಾಡುವುದು. ಕನ್ನಡೇತರರಿಗೆ ಕನ್ನಡವನ್ನು ಕಲಿಸುವ ತರಗತಿಯನ್ನು ಆರಂಭ ಮಾಡುವುದು. ಕನ್ನಡ ಪುಸ್ತಕಗಳ ಮೇಳ, ಕನ್ನಡ ಸಾಹಿತಿಗಳ ಹೆಸರು, ಕನ್ನಡ ಕವಿಯತ್ರಿಗಳ ಹೆಸರುಗಳನ್ನು ನಮ್ಮ ಪ್ರಮುಖ ರಸ್ತೆಗಳಲ್ಲಿ ನಾಮಕರಣ ಮಾಡುವುದು ಹಾಗೂ ಕನ್ನಡವನ್ನು ನಿರಂತರವಾಗಿ ಎಲ್ಲರ ಬಾಯಲ್ಲಿ ನರ್ತನ ಮಾಡುವಂತೆ ಜನಪದ ಕನ್ನಡ ಸಂಗೀತ ಕನ್ನಡ ಭಾವಗೀತೆ ಎಲ್ಲರ ಉತ್ಸವವನ್ನು ಕೋವಿಡ್ ನಂತರ ಮಾಡಲು ತೀರ್ಮಾನ ಮಾಡುತ್ತೇವೆ. ಇಂದಿನ ನಮ್ಮ ಸಂಕಲ್ಪ ಕನ್ನಡ ತಾಯಿ ಭುವನೇಶ್ವರಿಗೆ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ, ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ. ಹಸುವಿನ ಗಿರಿಗಳ ಸಾಲೆ, ನಿನ್ನೆಯ ಕೊರಳಿನ ಮಾಲೆ, ಹಸುವಿನ ಗಿರಿಗಳ ಸಾಲೆ, ನಿನ್ನೆಯ ಕೊರಳಿನ ಮಾಲೆ. ಪತಂಜಲ ಗೌತಮ ಜಲಗತ ಭಾರತ ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೇ, ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೇ. ಕನ್ನಡ ತಾಯಿ ಭಾರತಾಂಬೆಗೆ, ತಾಯಿ ಭುವನೇಶ್ವರಿಗೆ, ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.